ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಿಳಿ ಕೂದಲು ಕಾಮನ್ ಆಗಿಬಿಟ್ಟಿದೆ. ನೋಡಿ, ಅದಕ್ಕೆ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ತಂದು ಎಲ್ಲ ಪ್ರಾಡಕ್ಟ್ ಬಳಸ್ತೀವಿ, ಅಂದರೆ ಕಲರ್ನ ಮಾಡ್ಕೊಳ್ತಾ ಇರ್ತೀವಿ. ಆ ಥರ ಕಲರ್ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲು ಹೆಚ್ಚಾಗುತ್ತೆ ತಾನೇ, ಕಮ್ಮಿ ಆಗೋದಿಲ್ಲ. ನೋಡಿ, ಅದಕ್ಕೋಸ್ಕರ ನಾವು ಯಾಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಾರ್ದು? ನೋಡಿ, ನಾನು ಇವತ್ತೊಂದು ಒಳ್ಳೆ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ಬಂದುಬಿಟ್ಟು ದೊಡ್ಡಪತ್ರೆ ಎಲೆನ ನಾನು ಇದಕ್ಕೆ ಇಲ್ಲಿ ತಗೊಂಡಿದ್ದೀನಿ. ಇದು ಬಂದು ಕೆಮ್ಮಿಗೂ ಸಹ ಅಷ್ಟೇ ತುಂಬಾ ಒಳ್ಳೆಯದು. ಇದು ನಿಮಗೆ ಸುಲಭವಾಗಿ ಸಿಗುತ್ತೆ, ಪ್ರತಿಯೊಬ್ಬರ ಮನೆ ಹತ್ರನೂ ಇದು ಇದ್ದೇ ಇರುತ್ತೆ. ಯಾಕಂದರೆ ಇದು ಕೆಮ್ಮಿಗೆಲ್ಲ ಒಳ್ಳೆಯದು, ತುಂಬ ಜನ ಬಳಸ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಕೆಮ್ಮು ಕಫ ಆದಾಗೆಲ್ಲ ಇದನ್ನೇ ಜಾಸ್ತಿ ಬಳಸ್ತಾರೆ. ನೋಡಿ, ಇದನ್ನೆಲ್ಲ ನಾನು ಒಂದು ಕುಟಾಣಿಗೆ ತಗೊಂಬಿಟ್ಟು ಇದರಲ್ಲಿ ನಾನು ಚೆನ್ನಾಗಿ ಕುಟ್ಕೊಳ್ತೀನಿ. ನೀವು ಸಹ ಅಷ್ಟೇ ಇದನ್ನು ಚೆನ್ನಾಗಿ ಕುಟ್ಕೊಂಬಿಡಿ. ಇದು ಚೆನ್ನಾಗಿ ಕುಟ್ಟಿದ್ದಾದಮೇಲೆ ನೀರೇನು ಹಾಕಬೇಡಿ, ಹಾಗೆ ಕುಟ್ಟಿದ್ರೆ ಇದ್ರಲ್ಲಿ ಬರೋ ರಸ ತಗೊಬೇಕಾಗತ್ತೆ. ನೋಡಿ, ಅದರಲ್ಲಿ ನಾನು ಯಾವ ಥರ ಒಂದು ಪ್ಯಾಕ್ನ ರೆಡಿ ಮಾಡ್ತೀನಿ ಅಂತ ನೀವೇ ನೋಡ್ಬೋದು. ಆ ಪ್ಯಾಕ್ನ ನಾವು ಇದನ್ನು 15 ದಿನಕ್ಕೆ ಒಂದು ಸಲ ನೀವು ಬಳಸೋದ್ರಿಂದ ನೀವು ತುಂಬ ಒಂದು ಒಳ್ಳೆ ರಿಸಲ್ಟ್ನ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇದೇ ಥರ ನೀವು ರೆಗ್ಯುಲರ್ ಆಗಿ ಈ ಪ್ಯಾಕ್ನ ಬಳಸಿದ್ದೆ ಆದರೆ ನೀವು ನ್ಯಾಚುರಲ್ ಆಗೇ ಕಲರ್ ಮಾಡ್ಕೋಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ ನ್ಯಾಚುರಲ್ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ನೀವು ಆರಾಮಾಗಿ ಬಳಸ್ಬೋದು. ಮತ್ತು ನಿಮ್ಮ ಕೂದಲು ಅಷ್ಟೇ ಇನ್ನೂ ಗ್ರೋತ್ ಆಗುತ್ತೆ, ಶೈನಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸಿಲ್ಕಿ ಆಗಿರುತ್ತೆ. ಒಂದು ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ, ನಾವು ಕುಟ್ಕೊಂಡಿರೋ ಇದರಲ್ಲಿ ನೋಡಿ, ಇದರಲ್ಲಿರೋ ಪೂರ್ತಿ ರಸನ ನಾವು ಶೋಧಿಸ್ಕೊಂಡ್ಬಿಡೋಣ. ಈ ಶೋಧಿಸ್ಕೊಂಡು ಬಂದಿರೋ ರಸದಲ್ಲಿ ನಾವೊಂದು ಪ್ಯಾಕ್ನ ರೆಡಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಇದು ತುಂಬ ಒಂದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ. ನೋಡಿ, ಹೊರಗಡೆ ತಂದು ನಾವು ಕಲರ್ಸ್ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲು ಇನ್ನೂ ಹೆಚ್ಚಾಗುತ್ತೆ ತಾನೇ, ಕಮ್ಮಿ ಅಂತೂ ಆಗೋದಿಲ್ಲ. ನೋಡಿ, ಅದರಲ್ಲಿ ನಾವು ನೀರೇನೂ ಹಾಕಬಾರ್ದು, ಅದರಲ್ಲಿ ಎಷ್ಟು ರಸ ಬಂದಿರುತ್ತೋ ಅದರಲ್ಲೇ ನಾವು ಪ್ಯಾಕ್ನ ರೆಡಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ನಾವು ಇನ್ನೂ ಜಾಸ್ತಿ ನಿಮಗೆ ಬಿಳಿ ಕೂದಲಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಆದರೆ ನಾನು ಬರೀ ಇಷ್ಟೇ ರಸದಲ್ಲೇ ನಾನು ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ಮುಂದೆ ಮಾತ್ರ ನೀವು ಹಚ್ಕೊಬೋದು, ಅಂದರೆ ಪೂರ್ತಿ ಕೂದಲಿಗೆ ಆಗಿಲ್ಲ ಅಂದರೆ ನಿಮ್ಮ ಬಿಳಿ ಕೂದಲು ಎಲ್ಲೆಲ್ಲಿದೆ ಅನಿಸುತ್ತೋ ಅಲ್ಲಿ ಮಾತ್ರ ಹಚ್ಚಿದ್ರು ಸಾಕಿದ್ರು, ಪೂರ್ತಿ ಕೂದಲಿಗೆ ಹಚ್ಬೇಕಂತ ಏನಿಲ್ಲ. ಇಲ್ಲ, ನಿಮ್ಮ ಬಿಳಿ ಕೂದಲು ಜಾಸ್ತಿ ಇದೆ ಅಂದಾಗ ಇನ್ನು ಸ್ವಲ್ಪ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬೋದು. ನೋಡಿ, ಇದು ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಬೋದು ಫ್ರೆಂಡ್ಸ್. ಅಕಸ್ಮಾತ್ ಕಮ್ಮಿ ಇದೆ ಅಂದರೆ, ನಾನೇನು ನೀರು ಬಳಸಿಲ್ಲ, ಸ್ವಲ್ಪ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಾದಮೇಲೆ ಇದನ್ನು ನೋಡಿ, ನೀವೇ ನೋಡ್ಬೋದು ಯಾವ ಥರ ಕಲರ್ ಇದೆ ಅಂತ. ಇದನ್ನು ಇದರಲ್ಲಿ ನಾನು ಸ್ವಲ್ಪ ಮೆಹೆಂದಿ ಹಾಕ್ಕೊಳ್ತೀನಿ ಮತ್ತು ನಲ್ಲಿಕಾಯಿ ಪುಡಿನ ಹಾಕ್ಕೊಳ್ತೀನಿ. ನಲ್ಲಿಕಾಯಿ ಪುಡಿ ಆಗ್ಬೋದು, ಮೆಹೆಂದಿ ಆಗ್ಬೋದು, ನಮ್ಮ ಕೂದಲಿಗೊಂದು ಒಳ್ಳೆ ರೀತಿ ಕಲರ್ ಕೊಡೋದೇ ಅಲ್ದಿರಾ, ನಲ್ಲಿಕಾಯಿ ಅಂತೂ ನಮ್ಮ ಕೂದಲನ್ನ ರೆಗ್ಯುಲರ್ ಆಗಿ ಯಾರಾದರೂ ನಲ್ಲಿಕಾಯಿ ಪ್ಯಾಕ್ ಬಳಸ್ತಿದ್ದಾರೆ ಅಂದರೆ ಅವ್ರ ಕೂದಲು ರೆಗ್ಯುಲರ್ ಆಗಿ ಅಂದರೆ ಬಳಸೋದ್ರಿಂದ ಕಪ್ಪಗಾಗ್ತಾ ಹೋಗುತ್ತೆ ಕೂದಲು, ಬಿಳಿ ಕೂದಲು ಸಹ ಕಪ್ಪಗಾಗೋಗುತ್ತೆ, ಮತ್ತು ಬಿಳಿ ಕೂದಲು ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ರಾತ್ರಿ ನೀವು ಇಡಬೇಕಾಗತ್ತೆ. ನೀವು ನೋಡಿ, ಪೂರ್ತಿ ಗಂಟೆ ಗಂಟೆ ಏನೂ ಇಲ್ದಿರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಪೂರ್ತಿ ಒಂದು ಚೂರು ಗಂಟೆ ಇರಬಾರ್ದು, ಅಂದರೆ ಅಲ್ಲಲ್ಲಿ ಪುಡಿ ಪುಡಿ ಆ ಥರ ಇರುತ್ತಲ್ಲ, ಆ ಥರ ಏನು ಗಂಟೆ ಇಲ್ದಿರ. ನೋಡಿ, ಅದಾದಮೇಲೆ ನಲ್ಲಿಕಾಯಿ ಪುಡಿನ ಸಹ ಇದಕ್ಕೆ ಹಾಕ್ಕೊಂಬಿಟ್ಟು, ನೀವು ಬೇಕಾದರೆ ಇದಕ್ಕೆ ದಾಸವಾಳದ ಪುಡಿ ಅದನ್ನು ಸಹ ಹಾಕ್ಕೊಬೋದು, ಇನ್ನೂ ತುಂಬ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೋಡಿ, ಇವೆಲ್ಲ ಅಷ್ಟೇ ಮೂರು ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡು. ಮಿಕ್ಸ್ ಮಾಡಿಬಿಟ್ಟು ನೀವು ಬೇಕಾದರೆ ಇದನ್ನ ಪೂರ್ತಿ ರಾತ್ರಿ ಬೇಕಾದರೂ ಹಾಗೆ ಇಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ಹಾಕಬೇಕಂದ್ರೆ ಒಂದು 2 ಅವರ್ ಆದರೂ ನೀವು ಹಾಗೆ ನೆನೆಸಿಟ್ಬಿಟ್ಟು ಮತ್ತೆ ಇದನ್ನು ಬಳಸಬೇಕಾಗತ್ತೆ. ನೀವು ತುಂಬಾ ಒಂದು ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಲ್ಲಿಕಾಯಿ ಹಾಕಿರೋದ್ರಿಂದ ನಮ್ಮ ಕೂದಲು ಶೈನಿ ಆಗೂ ಇರುತ್ತೆ, ನಮ್ಮ ಕೂದಲು ಗ್ರೋತ್ ಆಗುತ್ತೆ, ಮತ್ತು ನಮ್ಮ ಕೂದಲು ಎಲ್ಲೆಲ್ಲಿ ಗ್ರೋತ್ ಆಗೋದು ನಿಂತೋಗಿರುತ್ತೋ ಅಲ್ಲಿ ಸಹ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಲ್ಲಿಕಾಯಿಂದ ನಮ್ಮ ಕೂದಲು ಉದುರೋದು ಸಹ ನಿಂತೋಗುತ್ತೆ. ಮೆಹೆಂದಿ ಅಷ್ಟೇ, ನಾವು ಹಾಕೋದ್ರಿಂದ ನಮ್ಮ ನಮ್ಮ ದೇಹಕ್ಕೆ ತಂಪಾಗೋದೇ ಅಲ್ದಿರ ಇದು ತುಂಬಾ ಒಂದು ಒಳ್ಳೆ ರೀತಿ ನಮ್ಮ ಕೂದಲಿಗೆ ಕಲರು ಕೊಡುತ್ತೆ. ಶೈನಿ ಆಗಿರೋದಕ್ಕೂ, ಸಾಫ್ಟ್ ಆಗಿರೋದಕ್ಕೂ, ಸಿಲ್ಕಿ ಆಗಿರೋದಕ್ಕೂ ಒಂದು ಒಳ್ಳೆ ರೀತಿ ಕೆಲಸ. ನೀವು ಆವತ್ತು ಬಿಸಿ ನೀರಲ್ಲಿ ತಲೆನ ತೊಳಿಬಾರ್ದು, ಮತ್ತು ಶಾಂಪು ಸಹ ಹಾಕಬಾರ್ದು. ನೀವು ಮಾರನೇ ದಿನ ನೀವು ಶಾಂಪು ಮಾಡಬೇಕಾಗತ್ತೆ. ಅದು ನೀವು ಎಣ್ಣೆ ಇಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಮತ್ತೆ ಶಾಂಪು ಹಾಕಬೇಕಾಗತ್ತೆ. ನೋಡಿ, ನಿಮಗೆ ಎಲ್ಲಿ ಬಿಳಿ ಕೂದಲು ಇದೆ ಅನಿಸುತ್ತೋ ಅಲ್ಲೆಲ್ಲ ಇದನ್ನು ಹಚ್ಕೊಳ್ಳಿ. ಆದರೆ ಕೂದಲಲ್ಲಿ ಎಣ್ಣೆ ಇರಬಾರ್ದು. ಒಂದು ವೇಳೆ ಎಣ್ಣೆ ಇದೆ ಅಂದರೆ ಕೂದಲನ್ನ ತೊಳೆದುಬಿಟ್ಟು ಮತ್ತೆ ನೀವು ಈ ಪ್ಯಾಕ್ನ ಬಳಸಬೇಕಾಗತ್ತೆ. ಯಾವತ್ತೇ ಆಗಲಿ ನೀವು ಕಲರ್ ಅಥವಾ ಬೇರೆ ಎಣ್ಣೆ ಹಾಕುವಾಗ, ಪ್ಯಾಕ್ಸ್ ಹಾಕುವಾಗ ನಿಮ್ಮ ಕೂದಲಲ್ಲಿ ಎಣ್ಣೆ ಇದ್ದರೆ ಅದು ಅಂಟೋದಿಲ್ಲ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ನೀವೊಂದು 2-3 ಅವರ್ ಆದರೂ ಇದನ್ನು ಹಾಗೆ ಇಟ್ಬಿಟ್ಟು ಮತ್ತೆ ನೀವು ತಲೆನ ತೊಳಿಬೇಕಾಗತ್ತೆ. ಅದಾದಮೇಲೆ ನೀವು ರಿಸಲ್ಟ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಾರನೇ ದಿನ ಎಣ್ಣೆ ಇಟ್ಬಿಟ್ಟು ಮಸಾಜ್ ಮಾಡಿ ಮತ್ತೆ ನೀವು ಇದನ್ನು ಹೇರ್ ವಾಶ್ ಮಾಡಬೇಕಾಗತ್ತೆ ಶಾಂಪು ಹಾಕ್ಬಿಟ್ಟು.
ನೋಡಿ ನೀವೇ ರಿಸಲ್ಟ್ನ ನೋಡ್ಬೋದು. ನೋಡಿ, ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.